ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ 7 ಜನ ಅಮರ ಜೀವಿಗಳೆಂದು ಹೇಳುತ್ತಾರೆ. ಈ ದಿನ ನಾವು ಹೇಳುತ್ತಿರುವ ಆ 7 ಜನ ಚಿರಂಜೀವಿಗಳು ಸತ್ಯಯುಗ, ದ್ವಾಪರ ಯುಗ ಹಾಗೂ ತ್ರೇತಾಯುಗದವರು. ಮರಣವನ್ನು ಕೂಡ ಸೋಲಿಸಿದಂತಹ ಈ ಸಪ್ತ ಜೀವಿಗಳು ಶಾಪದಿಂದಲೋ ಅಥವಾ ವರದಿಂದಲೋ ಚಿರಂಜೀವಿಗಳಾಗಿ ಉಳಿದರು. ಇವರ ಕಥೆಗಳ ಕುರಿತು ತಿಳಿದುಕೊಳ್ಳೋಣ. ಜೀವನ ಮರಣ ಚಕ್ರಗಳನ್ನು ಸೋಲಿಸಿ ಈಗಲೂ ಈ 7 ಜನರು ಏಕೆ ಬದುಕಿದ್ದಾರೆ ಹಾಗೂ ಯಾರಿಗೋಸ್ಕರ ಕಾಯುತ್ತಿದ್ದಾರೆ, ಅಸಲಿಗೆ ಈ 7 ಜನ ಎಲ್ಲಿದ್ದಾರೆ ಹಾಗೂ ಯಾವ ರೂಪದಲ್ಲಿದ್ದಾರೆ, ನಮ್ಮ ಮುಂದೆ ಏಕೆ ಬರುತ್ತಿಲ್ಲ, ನಮ್ಮ ಮುಂದೆ ಅವರು ಬಂದರೆ ಏನಾಗುತ್ತದೆ, ಸತ್ಯಯುಗದಿಂದಿಡಿದು ಕಲಿಯುಗದವರೆಗೂ ಜೀವಿಸಿದಂತಹ ಈ 7 ಜನರ ಕಥೆಗಳನ್ನು ನೋಡೋಣ. ನಿಜವಾಗಿಯೂ ಕಲಿಯುಗದೊಂದಿಗೆ ಸೃಷ್ಟಿ ಅಂತ್ಯವಾಗಿ ಬಿಡುತ್ತದಾ? ಕಲ್ಕಿ ನಿಜವಾಗಿಯೂ ಮತ್ತೆ ಹುಟ್ಟಿ ಬರುತ್ತಾನಾ? ಈ ಕಲ್ಕಿ ಯಾರು? ಬನ್ನಿ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹನುಮಂತ ರಾಮಾಯಣ ಕಾವ್ಯದಲ್ಲಿನ ಅಸಲಿ ಹೀರೋ ಶ್ರೀರಾಮನಿಂದ ಹಿಡಿದು ಎಲ್ಲರಿಗೂ ಇಷ್ಟವಾಗುವ ಪಾತ್ರ ಹನುಮಂತನದು. ಶಿವನ 11ನೇ ಅವತಾರವೇ ಹನುಮಂತನೆಂದು ಹೇಳಲಾಗುತ್ತದೆ. ನಮ್ಮ ಸಂಸ್ಕೃತಿ ಶ್ಲೋಕಗಳಲ್ಲಿಯೂ ಮತ್ತು ಸಪ್ತ ಚಿರಂಜೀವಿಗಳಲ್ಲಿಯೂ ಹನುಮಂತನ ಹೆಸರು ಕೂಡ ಇರುತ್ತದೆ. ಶ್ರೀರಾಮನು ತನ್ನ ಅವತಾರವನ್ನು ತ್ಯಜಿಸಿ ಹೋದರೂ ಸಹ ಇಂದಿಗೂ ಹನುಮಂತನು ಏಕೆ ಇದ್ದಾನೆ? ಬ್ರಹ್ಮಾಂಡ ಅಂತ್ಯವಾಗುವವರೆಗೂ ಜೀವಿಸುವ ಅವಶ್ಯಕತೆ ಏನು? ಅಸಲು ಹೇಗೆ ಚಿರಂಜೀವಿಯಾದನು ಎಂಬುದನ್ನು ನೋಡೋಣ. ರಾವಣನು ಸೀತೆಯನ್ನು ಲಂಕೆಗೆ ಅಪಹರಿಸಿದ ನಂತರ ಸೀತಾದೇವಿ ಕೆಲವು ತಿಂಗಳುಗಳ ಕಾಲ ಬಹಳ ದುಃಖದಲ್ಲಿರುತ್ತಾಳೆ. ಆ ದುಃಖವನ್ನು ಹನುಮಂತನು ತನ್ನ ಜೊತೆ ತಂದಂತಹ ಶ್ರೀರಾಮನ ಸಂದೇಶದಿಂದ ತೊಲಗಿಸುತ್ತಾನೆ. ಅದರಿಂದ ಬ್ರಹ್ಮಾಂಡವೆಲ್ಲ ಅಂತ್ಯವಾಗುವವರೆಗೂ ನೀನು ಚಿರಂಜೀವಿಯಾಗಿರು ಎಂದು ಸೀತಾದೇವಿಯು ಹನುಮಂತನಿಗೆ ಆಶೀರ್ವಾದ ಮಾಡುತ್ತಾಳೆ. ಮತ್ತೊಂದು ಇತಿಹಾಸವೂ ಕೂಡ ಇದೆ. ಹನುಮಂತನು ತನ್ನ ಚಿಕ್ಕ ವಯಸ್ಸಿನಲ್ಲಿ ಆಕಾಶದಲ್ಲಿರುವ ಸೂರ್ಯನನ್ನು ನೋಡಿ ತಿನ್ನುವ ಹಣ್ಣು ಎಂದುಕೊಂಡು ಸೂಪರ್ ಹೀರೋನಂತೆ ಹಾರಿ ಹೋಗಿ ಸೂರ್ಯನನ್ನು ತಿನ್ನಲು ಪ್ರಯತ್ನಿಸುತ್ತಾನೆ. ಆಗ ಇಂದ್ರನು ವಜ್ರಾಯುಧದಿಂದ ಹನುಮಂತನ ಮೇಲೆ ದಾಳಿ ಮಾಡಿ ಗಾಯಗೊಳಿಸುತ್ತಾನೆ. ಪ್ರಜ್ಞೆ ತಪ್ಪಿ ಬಿದ್ದಂತಹ ಹನುಮಂತನನ್ನು ನೋಡಿದ ಪವನದೇವನು ಕೋಪದಿಂದ ಇಡೀ ಬ್ರಹ್ಮಾಂಡವನ್ನೆಲ್ಲ ಸ್ತಬ್ಧ ಮಾಡುತ್ತಾನೆ. ಗಾಳಿ ಇಲ್ಲದೆ ಭೂಮಿ ಮೇಲೆ ಪ್ರಾಣಿ ಸಂಕುಲವೆಲ್ಲ ಅಲ್ಲಾಡಿ ಹೋಗುತ್ತದೆ. ಆಗ ಬ್ರಹ್ಮ ಹಾಗೂ ದೇವತೆಗಳೆಲ್ಲ ಪ್ರತ್ಯಕ್ಷವಾಗಿ ಹನುಮಂತನಿಗೆ ಚಿರಂಜೀವತ್ವವನ್ನು ಪ್ರಸಾದಿಸುತ್ತಾರೆ. ಈ ಬ್ರಹ್ಮಾಂಡವೆಲ್ಲ ಅಂತ್ಯವಾಗುವವರೆಗೂ ಚಿರಂಜೀವಿಯಾಗಿ ವೃತ್ತಿಯ ಎಂದು ಆಶೀರ್ವಾದ ಮಾಡುತ್ತಾರೆ. ರಾಮಾಯಣವೇ ಅಲ್ಲದೆ ಮಹಾಭಾರತದಲ್ಲೂ ಕೂಡ ಹನುಮಂತನ ಪಾತ್ರವಿರುತ್ತದೆ. ಮಹಾಭಾರತ ಯುದ್ಧ ಸಮಯದಲ್ಲಿ ಭೀಮನಿಗೆ ಹನುಮಂತನು ದರ್ಶನ ಕೊಟ್ಟು ಮಾರ್ಗದರ್ಶನ ನೀಡುತ್ತಾರೆ. ಕಲಿಯುಗದಲ್ಲಿ ತುಳಸಿದಾಸರಿಗೆ ರಾಮಾಯಣದ ಪೂರ್ತಿ ಕಥೆಯನ್ನು ಹನುಮಂತನೇ ವಿವರಿಸಿದನೆಂದು ಹೇಳಲಾಗಿದೆ. ರಾಮಚರಿತ ಮಾನಸ ಕಾವ್ಯ ರಚನೆ ಹನುಮಂತನಿಂದಲೇ ಜರುಗಿತಂತೆ. ಹಾಗೆ ಹನುಮಾನ್ ಚಾಲೀಸ ಕೂಡ ರಚಿಸಿದ್ದಾರೆ ತುಳಸಿದಾಸರು. ಶ್ರೀರಾಮನು ತನ್ನ ಅವತಾರವನ್ನು ಮುಗಿಸಿದರೂ ಕೂಡ ಹನುಮಂತನು ವಿಷ್ಣುವಿನ ಕಡೆಯ ಅವತಾರವಾದ ಕಲ್ಕಿಗೋಸ್ಕರವೇ ನಿರೀಕ್ಷಿಸುತ್ತಿದ್ದಾನೆ ಎಂದು ನಮ್ಮ ಪುರಾಣಗಳು ಹೇಳುತ್ತಿವೆ. ಕಲ್ಕಿ ಅವತಾರದಲ್ಲಿ ಬರುವ ಶ್ರೀ ಮಹಾವಿಷ್ಣುವಿಗೆ ಕಲಿಯನ್ನು ಅಂತ್ಯ ಮಾಡುವುದಕ್ಕೋಸ್ಕರ ಸಹಾಯ ಮಾಡಲು ಕಾದು ನೋಡುತ್ತಿದ್ದಾನೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅಶ್ವತ್ಥಾಮರು ನಮ್ಮ ಮಹಾಭಾರತದಲ್ಲಿನ ಪ್ರಮುಖ ಪಾತ್ರಧಾರಿ. ಪಾಂಡವರ ಹಾಗೂ ಕೌರವರ ಗುರುಗಳಾದ ದ್ರೋಣಾಚಾರ್ಯರ ಪುತ್ರ. ಪುರಾಣಗಳ ಪ್ರಕಾರ ಅಶ್ವತ್ಥಾಮನು ವೀರ ಯೋಧರು, 24 ಕಲೆಗಳ ಪ್ರಾವೀಣ್ಯತೆಯನ್ನು ಹೊಂದಿದವರು. ಮಹಾಭಾರತ ಕಾವ್ಯದ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಪಾಂಡವರ ಮೇಲೆ ಯುದ್ಧ ಮಾಡುತ್ತಾನೆ. ಪಾಂಡವರನ್ನು ಸೋಲಿಸಲು ತಂತ್ರ ರೂಪಿಸುತ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಶ್ರೀಕೃಷ್ಣನು ಪಾಂಡವರನ್ನು ಗಂಗಾ ನದಿ ತೀರಕ್ಕೆ ಬದಲಾಯಿಸುತ್ತಾನೆ. ಅದನ್ನು ತಿಳಿದಂತಹ ಅಶ್ವತ್ಥಾಮನು ಗುಡಾರಗಳಲ್ಲಿ ನಿದ್ರಿಸುತ್ತಿರುವ ಉಪ ಪಾಂಡವರನ್ನು ಅತಿ ಘೋರವಾಗಿ ಕೊಲ್ಲುತ್ತಾನೆ. ಈ ವಿಷಯವನ್ನು ತಿಳಿದಂತಹ ಅರ್ಜುನನು ಅಶ್ವತ್ಥಾಮನನ್ನು ಕೊಲ್ಲಲು ಬರುತ್ತಾನೆ. ಆಗ ಅಶ್ವತ್ಥಾಮನು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಅರ್ಜುನನು ಕೂಡ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಈ 2 ಬ್ರಹ್ಮಾಸ್ತ್ರಗಳು ಒಮ್ಮೆಲೇ ಪ್ರಯೋಗವಾದರೆ ಈ ಬ್ರಹ್ಮಾಂಡವೆಲ್ಲ ನಾಶವಾಗುತ್ತದೆಂದು ತಿಳಿದಂತಹ ವ್ಯಾಸ ಮಹರ್ಷಿಗಳು ಅಡ್ಡ ಬರುತ್ತಾರೆ. ಆಗ ಆ ಬ್ರಹ್ಮಾಸ್ತ್ರಗಳನ್ನು ಹಿಂಪಡೆಯುವಂತೆ ಇಬ್ಬರಿಗೂ ಹೇಳುತ್ತಾರೆ. ಅರ್ಜುನನು ಬ್ರಹ್ಮಾಸ್ತ್ರವನ್ನು ಹಿಂಪಡೆಯುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಹಿಂಪಡೆಯುವ ವಿದ್ಯೆ ಗೊತ್ತಿಲ್ಲದೆ ಅದನ್ನು ಅರ್ಜುನನ ಸೊಸೆ ಹಾಗೂ ಅಭಿಮನ್ಯುವಿನ ಹೆಂಡತಿಯಾದ ಉತ್ತರಳ ಗರ್ಭದ ಮೇಲೆ ಮರಳಿಸುತ್ತಾನೆ. ಆಕೆಯ ಗರ್ಭದಲ್ಲಿರುವ ಶಿಶುವು ಬ್ರಹ್ಮಾಸ್ತ್ರದಿಂದ ಗರ್ಭದಲ್ಲಿಯೇ ಮರಣ ಹೊಂದುತ್ತದೆ. ಶ್ರೀಕೃಷ್ಣನು ತನ್ನ ಯೋಗ ಮಾಯೆಯಿಂದ ಮೃತ ಶಿಶುವನ್ನು ಮತ್ತೆ ಬದುಕಿಸುತ್ತಾನೆ. ಆ ಶಿಶುವೇ ಪಾಂಡವರ ಮೊಮ್ಮಗನಾದ ಪರೀಕ್ಷಿತನು. ಆಗ ಕೋಪಗೊಂಡಂತಹ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಕುರಿತು ಕಲಿಯುಗ ಅಂತ್ಯವಾಗುವವರೆಗೂ ನೀನು ಕುಷ್ಠರೋಗಿಯಾಗಿ ಜೀವಿಸು ಎಂದು ಶಪಿಸುತ್ತಾನೆ. ಹೀಗೆ ಅಶ್ವತ್ಥಾಮನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಪರಶುರಾಮನು ಮಹಾವಿಷ್ಣುವಿನ 6ನೇ ಅವತಾರ, ರೇಣುಕಾ ಹಾಗೂ ಜಮದಗ್ನಿಯರ ಪುತ್ರ. ಪರಶುರಾಮನಿಗೆ ಸ್ವತಃ ಶಿವನೇ ಕಳರಿಪಟ್ಟು ಎಂಬುವ ವಿದ್ಯೆಯನ್ನು ಕಲಿಸಿದನಂತೆ. ಆಗಲೇ ಒಂದು ಕೊಡಲಿಯನ್ನು ಕೂಡ ಬಹುಮತಿಯನ್ನಾಗಿ ಕೊಡುತ್ತಾನೆ ಶಿವನು, ಅದರ ಹೆಸರೇ ಪರಶು. ಪರಶುರಾಮನ ತಂದೆಯನ್ನು ಕಾರ್ತವೀರ್ಯಾರ್ಜುನನು ಎಂಬ ಕ್ಷತ್ರಿಯನು ತಲೆಯನ್ನು ಕಡಿದು ಕೊಲ್ಲುತ್ತಾನೆ. ಅದರಿಂದ ಕೋಪಗೊಂಡಂತಹ ಪರಶುರಾಮನು ಕೋಟ್ಯಾಂತರ ಮಂದಿ ಕ್ಷತ್ರಿಯರನ್ನು ಕೊಲ್ಲುತ್ತಾನೆ. ಭೀಷ್ಮನು, ದ್ರೋಣಾಚಾರ್ಯರು ಹಾಗೂ ಕರ್ಣನಿಗೂ ಕೂಡ ಪರಶುರಾಮನೇ ಗುರುಗಳು. ಕಲ್ಕಿ ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಅವತರಿಸಿರುವ ಕಲ್ಕಿ ಅವತಾರಕ್ಕೂ ಕೂಡ ಗುರುವಾಗಿ ಪರಶುರಾಮರೇ ಇರುತ್ತಾರೆಂದು, ಆತನೇ ಎಲ್ಲಾ ವಿದ್ಯೆಗಳನ್ನು ಕೂಡ ಕಲ್ಕಿಗೆ ಕಲಿಸುತ್ತಾನೆಂದು ಹೇಳಲಾಗಿದೆ. ವಿಷ್ಣುವಿನ ಕೊನೆ ಅವತಾರಕ್ಕೋಸ್ಕರ ಕಾದು ನೋಡುತ್ತಾ ಪರಶುರಾಮನು ಮಹೇಂದ್ರ ಪರ್ವತದ ಮೇಲೆ ತಪಸ್ಸು ಮಾಡುತ್ತಿದ್ದಾನೆಂದು ಪುರಾಣಗಳು ಹೇಳುತ್ತಿವೆ. ವಿಭೀಷಣನು ಲಂಕೆಗೆ ಅಧಿಪತಿಯಾದ ರಾವಣಾಸುರನ ಸಹೋದರ. ರಾವಣಾಸುರನು ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಬಂಧಿಸುತ್ತಾನೆ. ಆಗ ವಿಭೀಷಣನು ಹೀಗೆ ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ ಎಂದು ತನ್ನ ಅಣ್ಣನಾದ ರಾವಣನಿಗೆ ಹೇಳುತ್ತಾನೆ. ಆಗ ರಾವಣನು, ನನಗೆ ಎದುರು ಮಾತಾಡುತ್ತೀಯ ಎಂದು ಕೋಪದಿಂದ ವಿಭೀಷಣನನ್ನು ಅವಮಾನಿಸುತ್ತಾನೆ. ಯುದ್ಧ ಸಮಯದಲ್ಲಿ ಶ್ರೀರಾಮನ ಹತ್ತಿರ ಬಂದಂತಹ ವಿಭೀಷಣನು ರಾವಣನ ಶಕ್ತಿಗಳ ಬಗ್ಗೆ ಹಾಗೂ ರಹಸ್ಯಗಳ ಬಗ್ಗೆ ಹೇಳಿ ಶ್ರೀರಾಮನ ವಿಜಯಕ್ಕೆ ಪ್ರಮುಖ ಪಾತ್ರಧಾರಿಯಾಗುತ್ತಾನೆ. ರಾವಣಾಸುರನನ್ನು ಸಂಹರಿಸಿದ ನಂತರ ಶ್ರೀರಾಮನು ವಿಭೀಷಣನನ್ನು ಲಂಕೆಗೆ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತಾನೆ. ಕೆಲವು ವರ್ಷಗಳ ನಂತರ ಶ್ರೀರಾಮನು ತನ್ನ ಅವತಾರವನ್ನು ಮುಗಿಸುವ ಮುನ್ನ ವಿಭೀಷಣನು, ನಾನು ಕೂಡ ನನ್ನ ದೇಹವನ್ನು ತ್ಯಾಗ ಮಾಡುತ್ತೇನೆ ಎಂದಾಗ ಶ್ರೀರಾಮನು, ನಾನು ಮತ್ತೆ ಕಲಿಯುಗದಲ್ಲಿ ಕಲ್ಕಿಯಾಗಿ ಅವತರಿಸಿ ಬರುತ್ತೇನೆ, ಆಗಲೂ ಸಹ ನೀನು ಧರ್ಮದ ಪರವಾಗಿ ನನ್ನ ಹಿಂದೆ ಸಹಾಯಕನಾಗಿ ಇರಬೇಕು ಹಾಗೂ ಅಲ್ಲಿಯವರೆಗೂ ಈ ಪ್ರಜೆಗಳನ್ನು ಧರ್ಮದಿಂದಲೇ ಪಾಲಿಸು ಎಂದು ಹೇಳಿ ಚಿರಂಜೀವಿಯಾಗಿ ಇರು ಎಂದು ಆಶೀರ್ವದಿಸುತ್ತಾನೆ. ಗುರು ಕೃಪಾಚಾರ್ಯರು ಕೌರವರಿಗೂ ಹಾಗೂ ಪಾಂಡವರಿಗೂ ಆದಿಗುರುಗಳು. ಕೃಪಾ ಎಂಬ ಹೆಸರಿನಿಂದ ಕೂಡ ಕರೆಯುತ್ತಾರೆ. ಭಾರತೀಯ ಪ್ರಾಚೀನ ಕಥೆಗಳಲ್ಲಿ ಕೃಪಾಚಾರ್ಯರು ಬಹಳ ಶಕ್ತಿವಂತರಾಗಿ ಕಾಣಿಸುತ್ತಾರೆ. ಶರತ್ವಾನ ಹಾಗೂ ಜಾನಪದರಿಗೆ ಹುಟ್ಟಿದಂತಹ ಕೃಪಾಚಾರ್ಯರನ್ನು ಶಾಂತನು ಎಂಬ ರಾಜನು ದತ್ತು ತೆಗೆದುಕೊಳ್ಳುತ್ತಾನೆ. ಕೃಪಾಚಾರ್ಯರ ಅವಳಿ ಸೋದರಿ ಕೃಪಿ, ಆಕೆ ದ್ರೋಣಾಚಾರ್ಯರನ್ನು ಮದುವೆಯಾಗುತ್ತಾಳೆ. ಕೃಪಾಚಾರ್ಯರು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದಂತಹ ಅತಿ ದೊಡ್ಡ ಯೋಧರು. ಒಂದೇ ಬಾರಿಗೆ 60,000 ಸೈನ್ಯದೊಂದಿಗೆ ಹೋರಾಡುವಂತಹ ವೀರರು. ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿ ಉಳಿದಂತಹ 3 ಜನರಲ್ಲಿ ಈ ಕೃಪಾಚಾರ್ಯರು ಒಬ್ಬರು. ಎಂತಹ ಆಪತ್ತಿನ ಸಂದರ್ಭ ಬಂದರೂ ಕೂಡ ಸತ್ಯ, ಧರ್ಮ ಹಾಗೂ ನೀತಿಯನ್ನು ಬಿಡುವುದಿಲ್ಲ. ಆದ್ದರಿಂದಲೇ ಆತನ ನಿಷ್ಠೆಗೆ ಮೆಚ್ಚಿ ಶ್ರೀಕೃಷ್ಣನು ಕೃಪಾಚಾರ್ಯರಿಗೆ ಚಿರಂಜೀವಿಯಾಗಿ ಇರು ಎಂದು ಆಶೀರ್ವದಿಸುತ್ತಾರೆ. ವೇದವ್ಯಾಸರು ಈ ಹೆಸರು ನಮ್ಮ ಭಾರತದ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧಿಯಾದದ್ದು. ಪರಾಶರ ಹಾಗೂ ಸತ್ಯವತಿಯರ ಪುತ್ರನೇ ಈ ವೇದವ್ಯಾಸರು. ವೇದಗಳನ್ನು ರಚಿಸಿದ್ದರಿಂದಲೇ ವೇದವ್ಯಾಸ ಎಂದು ಹೆಸರು ಬಂದಿದೆ. ಈತನ ಅಸಲಿ ಹೆಸರು ಕೃಷ್ಣದ್ವೈಪಾಯನ. ವ್ಯಾಸರು ಮಹಾಭಾರತವನ್ನು ಬಹಳ ಅದ್ಭುತವಾಗಿ ರಚಿಸಿದ್ದಾರೆ. ಹಾಗೆ ಮಹಾಭಾರತದಲ್ಲಿ ವ್ಯಾಸರಿಗೆ ಪಾತ್ರವೂ ಸಹ ಇದೆ. ಅಂಬಿಕಳಿಗೆ ಧೃತರಾಷ್ಟ್ರನನ್ನು, ಅಂಬಾಲಿಕಳಿಗೆ ಪಾಂಡುರಾಜನನ್ನು ಹಾಗೂ ಅವರ ದಾಸಿ ಪರಿಶ್ರಮಳಿಗೆ ವಿದುರನನ್ನು ಪುತ್ರರನ್ನಾಗಿ ಪ್ರಸಾದಿಸಿದ್ದಾರೆ ಮತ್ತು ಗಾಂಧಾರಿ ದೇವಿಗೆ ಗರ್ಭಸ್ರಾವವಾಗದ ಹಾಗೆ ಚಿಕಿತ್ಸೆಯನ್ನು ಕೂಡ ಮಾಡಿದ್ದಾರೆ. ವಿಷ್ಣುವಿನ ಅಂಶದಿಂದ ಜನಿಸಿದಂತಹ ವೇದವ್ಯಾಸರು ಆತನ ಬುದ್ಧಿವಂತಿಕೆಯಿಂದಲೇ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು ಕಲಿಯುಗದಲ್ಲಿ ಬರುವ ಕಲ್ಕಿಗೆ ವೇದಗಳನ್ನು ಹಾಗೂ ಅದರ ಜ್ಞಾನವನ್ನು ಪ್ರಸಾದಿಸುವುದಕ್ಕೋಸ್ಕರವೇ ಚಿರಂಜೀವಿಯಾಗಿದ್ದಾರೆಂದು ನಮ್ಮ ಪುರಾಣಗಳು ಹೇಳುತ್ತಿವೆ. ಬಲಿಚಕ್ರವರ್ತಿ ಅಸುರರಿಗೆ ರಾಜ, ರಾಕ್ಷಸರಿಗೆ ರಾಜನಾದರೂ ಕೂಡ ಬಹಳ ಒಳ್ಳೆಯವನು. ದಯಾ ಹಾಗೂ ದಾನಗಳಿಂದಲೇ ಪ್ರಜೆಗಳನ್ನು ಯಾವುದೇ ಭೇದ ಭಾವವಿಲ್ಲದೆ ಪರಿಪಾಲಿಸುತ್ತಿದ್ದನು. ಬಹಳ ಯುದ್ಧಗಳನ್ನು ಮಾಡಿ ಸ್ವರ್ಗಲೋಕವನ್ನು ಹಾಗೂ ಭೂಲೋಕವನ್ನು ಜಯಿಸಿ ದೇವತೆಯರಿಗೂ ಹಾಗೂ ಮಾನವರಿಗೂ ಕೂಡ ರಾಜನಾಗಿದ್ದವನು. ಆಗ ದೇವತೆಯರೆಲ್ಲ ಮಹಾವಿಷ್ಣುವಿನ ಬಳಿ ಹೋಗಿ ನಮ್ಮನ್ನು ರಾಕ್ಷಸರಿಂದ ಕಾಪಾಡಿ ಎಂದು ಬೇಡಿಕೊಳ್ಳುತ್ತಾರೆ. ಬಲಿಚಕ್ರವರ್ತಿ ವಿಷ್ಣುವಿನ ಪರಮ ಭಕ್ತ. ವಿಷ್ಣುವಿಗೆ ಬಲಿಚಕ್ರವರ್ತಿಯನ್ನು ಕೊಲ್ಲುವುದು ಇಷ್ಟವಿಲ್ಲ. ಆದ್ದರಿಂದಲೇ ವಾಮನ ಎನ್ನುವ ಬ್ರಾಹ್ಮಣ ಅವತಾರವೆತ್ತುತ್ತಾನೆ ವಿಷ್ಣು. ಬಲಿಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡಿದ ಮೇಲೆ ಎಲ್ಲರಿಗೂ ಬಹುಮಾನವನ್ನು ವಿತರಿಸುತ್ತಿರುತ್ತಾನೆ. ಆ ಸಮಯದಲ್ಲಿ ವಾಮನನು ಬಲಿಚಕ್ರವರ್ತಿಯನ್ನು 3 ಹೆಜ್ಜೆಗಳ ಭೂಮಿ ಬೇಕೆಂದು ಕೋರುತ್ತಾನೆ. ಆಗ ಬಲಿಚಕ್ರವರ್ತಿ, ಕೇವಲ 3 ಹೆಜ್ಜೆಗಳಲ್ಲವೇ, ತೆಗೆದುಕೊಳ್ಳಿ ಅನ್ನುತ್ತಾನೆ. ಆಗ ವಾಮನ ರೂಪದಲ್ಲಿದ್ದಂತಹ ಶ್ರೀ ಮಹಾವಿಷ್ಣುವು ತ್ರಿವಿಕ್ರಮ ರೂಪಕ್ಕೆ ಬದಲಾಗಿ ಒಂದು ಹೆಜ್ಜೆ ಸ್ವರ್ಗಲೋಕದ ಮೇಲೆ ಹಾಗೂ ಮತ್ತೊಂದು ಹೆಜ್ಜೆಯನ್ನು ಭೂಲೋಕದ ಮೇಲೆ ಇಟ್ಟು ಮೂರನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳಿದಾಗ ವಾಮನ ರೂಪವೇ ವಿಷ್ಣುವೆಂದು ಅರಿತಂತಹ ಬಲಿ ಚಕ್ರವರ್ತಿಯು ಇನ್ನೊಂದು ಹೆಜ್ಜೆಯನ್ನು ನನ್ನ ತಲೆಯ ಮೇಲಿಡಿ ಎಂದು ಹೇಳುತ್ತಾನೆ. ಹೀಗೆ ವಾಮನನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಹೆಜ್ಜೆ ಇಡುತ್ತಿದ್ದಂತೆಯೇ ಬಲಿಚಕ್ರವರ್ತಿ ಪಾತಾಳಕ್ಕೆ ಹೊರಟು ಹೋಗುತ್ತಾನೆ. ಬಲಿಚಕ್ರವರ್ತಿಯ ಈ ದಾನಗುಣವನ್ನು ಮೆಚ್ಚಿದಂತಹ ವಾಮನನು ಈ ಬ್ರಹ್ಮಾಂಡ ಅಂತ್ಯವಾಗುವವರೆಗೂ ಚಿರಂಜೀವಿಯಾಗಿರು ಎಂದು ಆಶೀರ್ವದಿಸುತ್ತಾನೆ. ಹೀಗೆ ಬಲಿಚಕ್ರವರ್ತಿಯೂ ಕೂಡ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.